ಏನಾದರೂ ತುಂಬಾ ಕಡಿಮೆ ಇದೆಯಾ, ನೀವು ಸೈಡ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಹಾಬಿಯನ್ನೇ ನೀವು ಅದನ್ನ ಸೇಲ್ ಮಾಡಿ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆಬ್ವಿಯಸ್ಲಿ ಆ ತರ ಇರೋರಿಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇಲ್ಲ ಅಂದ್ರೆ ನಿಮಗೆ ಹೊಸದಾಗಿ ಏನಾದರೂ ಒಂದು ಕಲ್ತ್ಕೊಂಡು ಅದನ್ನ ನೀವು ಸೇಲ್ ಮಾಡಬೇಕು ಅಂತ ಅನ್ಕೊಂಡ್ರೂ ಕೂಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸರಿ, ಓಕೆ, ಏನು ಹೇಳ್ತಿದ್ದಾನೆ ಇವನು, ಏನಕ್ಕೆ ಇವನು ದುಡ್ಡು ಬಗ್ಗೆ ಎಲ್ಲ ಮಾತಾಡ್ತಿದ್ದಾನೆ ಅಂತ ಅನ್ಕೋಬಹುದು ನೀವು. ಆಬ್ವಿಯಸ್ಲಿ ಈ ಒಂದು ವಿಡಿಯೋ ನೀವು ಹೆಂಗೆ ಅರ್ನ್ ಮಾಡಬಹುದು ಅಂತ ಎಕ್ಸಾಂಪಲ್ ಕೊಡೋದಕ್ಕೇನೆ ಈ ಒಂದು ವಿಡಿಯೋ. ಆಬ್ವಿಯಸ್ಲಿ ಈ ವಿಡಿಯೋ ನೋಡಿದ ಮೇಲೆ ಕೂಡ ನೀವು ಎಫರ್ಟ್ ಮತ್ತೆ ಸೋಲ್ ಅಂಡ್ ಹಾರ್ಟ್ ಹಾಕಿದ್ರೆ ಮಾತ್ರ ನಿಮ್ಮ ಕೈಯಲ್ಲಿ ಅರ್ನ್ ಮಾಡೋದಕ್ಕಾಗುತ್ತೆ. ಓವರ್ ನೈಟ್ ಅಲ್ಲಿ ಯಾರು ಬಿಗ್ ಶಾಟ್ ಆಗಕ್ಕಾಗಲ್ಲ, ಓವರ್ ನೈಟ್ ಅಲ್ಲಿ ಯಾರು ರಿಚ್ ಮ್ಯಾನ್ ಆಗೋದಕ್ಕಾಗಲ್ಲ. ಸೊ ಅದರಿಂದ ನೈಟ್ ನೈಟೇ ನನಗೆ ಜಾಸ್ತಿ ದುಡ್ಡು ಬರಬೇಕು ಅಂತ ಯೋಚನೆ ಮಾಡಬೇಡಿ, ಅದಂತೂ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕಿದ್ರೆ ಮಾತ್ರ ನೀವು ಮೇಲಕ್ಕೆ ಹತ್ತಕ್ಕಾಗುತ್ತೆ, ಏಟ್ ಮೇಲೆ ಏಟ್ ಬಿದ್ದರೆ ಮಾತ್ರ ಕಲ್ಲು ಬಂಡೆ ಶಿಲೆ ಆಗೋದಕ್ಕೆ ಸಾಧ್ಯ. ಸೊ ಅದರಿಂದ ನೀವು ಸ್ವಲ್ಪ ಸ್ವಲ್ಪನೇ ಎಫರ್ಟ್ ಹಾಕಿದ್ರೆ ಮಾತ್ರ ನಿಮ್ಮ ಕೈಯಲ್ಲಿ ದುಡ್ಡು ಬರೋದಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ. ಈ ಒಂದು ಬೇಸ್ ನಾಲೆಜ್ ನ ಇಟ್ಕೊಂಡು ನಾವು ಇವಾಗ ವಿಡಿಯೋ ಒಳಗೆ ಎಂಟರ್ ಆಗೋಣ. ಬಟ್ ಇವಾಗ ಅದೆಲ್ಲದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಮೊದಲು ಮೊದಲು ಏನಂದ್ರೆ ಫ್ರೀಲ್ಯಾನ್ಸಿಂಗ್, ಆಬ್ವಿಯಸ್ಲಿ ಫ್ರೀಲ್ಯಾನ್ಸಿಂಗ್ ಅಂತಂದ್ರೆ ಏನು ಅಂತ ನೀವು ಕೇಳ್ಬೋದು. ಫ್ರೀಲ್ಯಾನ್ಸಿಂಗ್ ಅಂತಂದ್ರೆ ನಮ್ಮೊಳಗೆ ಇದೆ ಅಲ್ವಾ ನಾಲೆಜ್. ಏನು ನಾಲೆಜ್? ನಿಮಗೆ ಪೇಂಟಿಂಗ್ ಮಾಡೋದಕ್ಕೆ ಬರುತ್ತಾ, ಹಾಡಾಡೋದಕ್ಕೆ ಬರುತ್ತಾ, ಇಲ್ಲ ಕೈಯಲ್ಲಿ ಹ್ಯಾಂಡ್ ರೈಟಿಂಗ್ ಮಾಡೋದಕ್ಕೆ ಬರುತ್ತಾ, ಇಲ್ಲ ಟೈಪಿಂಗ್ ಮಾಡೋದಕ್ಕೆ ಬರುತ್ತಾ, ಇಲ್ಲಾಂದ್ರೆ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದಕ್ಕೆ ಬರುತ್ತಾ, ಇಲ್ಲ ಸರ್ವರ್ ನ ಕ್ರಿಯೇಟ್ ಮಾಡೋದಕ್ಕೆ ಬರುತ್ತಾ, ಬ್ಯಾಕ್ ಎಂಡ್ ಏನಾದರೂ ಒಂದು ಮಾಡೋದಕ್ಕೆ ಬರುತ್ತಾ, ಏನಾದರೂ ಒಂದು ಬರಲಿ ನಿಮ್ಮ ಕೈಯಲ್ಲಿ, ಅದನ್ನ ಯಾವುದಾದ್ರೂ ಒಂದು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಒಳಗೆ ಹೋಗಿ ನಿಮ್ಮ ಅಕೌಂಟ್ ನ ರಿಜಿಸ್ಟರ್ ಮಾಡ್ಕೊಂಡು ಅದನ್ನ ವೆರಿಫೈ ಮಾಡಿಕೊಂಡು ನೀವು ರಿಕ್ವೆಸ್ಟ್ ನ ರೈಸ್ ಮಾಡಬಹುದು. ಆಬ್ವಿಯಸ್ಲಿ ಫ್ರೀಲ್ಯಾನ್ಸರ್ಸ್ ಬೇರೆ ಒಬ್ರು ಬೇರೆ ಯಾರಾದ್ರೂ ಇರ್ತಾರಲ್ವಾ, ಅವ್ರಿಗೆ ನಿಮ್ಮಿಂದ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ನಿಮ್ಮಿಂದ ಅಂತಂದ್ರೆ ಅವ್ರಿಗೆ ಆ ಕೆಲಸ ಗೊತ್ತಿರಲ್ಲ. ಆಬ್ವಿಯಸ್ಲಿ ಇವಾಗ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ, ನನಗೆ ನನ್ನ ಇಮೇಜ್ ನ ಪೇಂಟ್ ಮಾಡಬೇಕು. ಆಬ್ವಿಯಸ್ಲಿ ನನಗೆ ಆ ಆರ್ಟಿಸ್ಟ್ ಇಲ್ಲ, ನನ್ನೊಳಗೆ ಆ ಆರ್ಟಿಸ್ಟ್ ಇಲ್ಲ ಅಂತ ಅನ್ಕೊಳ್ಳಿ, ಹಂಗಂದ್ರೆ ಬೇರೆ ಒಬ್ಬನೇ ನನಗೋಸ್ಕರ ಬರಿಬೇಕಾಗುತ್ತೆ. ಆ ಬೇರೆ ಒಬ್ಬ ತುಂಬಾ ಎಕ್ಸ್ಪರ್ಟ್ ಅಲ್ಲಿ ಇರ್ತಾನೆ, ಬಟ್ ಅವನಿಗೆ ಕಸ್ಟಮರ್ಸ್ ಎಲ್ಲ ಏನೋ ಬರಲ್ಲ. ಇವಾಗ ಇವನು ಆನ್ಲೈನ್ ಅಲ್ಲಿ ಹೋಗಿ ಫ್ರೀಲಾನ್ಸಿಂಗ್ ಮಾಡ್ತಿದ್ರೆ ಅವನ ಹತ್ರ ನಾನು ಹೋಗ್ತೀನಿ, ನಾನು ಹೋಗಿ ಅವನ ಹತ್ರ ನನ್ನ ಇಮೇಜ್ ನ ನೀನು ಸ್ವಲ್ಪ ಪೇಂಟ್ ಮಾಡಬೇಕು, ನನ್ನ ಫೋಟೋನ ಕಳಿಸ್ತೀನಿ, ನೀನು ಅದನ್ನ ಸ್ವಲ್ಪ ಡ್ರಾ ಮಾಡಿ ನನಗೆ ಕಳಿಸು ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಅವನು ಏನ್ ಮಾಡ್ತಾನೆ, ಸರಿ ಓಕೆ ಫೈನ್ ಅಂತ ಡ್ರಾ ಮಾಡಿ ಕಳಿಸ್ತಾನೆ. ನನ್ನೊಳಗಿಲ್ಲ ಆ ಆರ್ಟಿಸ್ಟ್, ಬಟ್ ಅವನೊಳಗಿದಾನೆ. ಆ ಆರ್ಟಿಸ್ಟ್ ನ ನಾನು ಯೂಸ್ ಮಾಡ್ಕೊತಿದ್ದೀನಿ, ನಾನು ಯೂಸ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾನು ಅವನಿಗೆ ಪೇ ಮಾಡ್ತೀನಿ. ಬಟ್ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಹಿಂದೆಗಡೆ ಏನಿರುತ್ತೆ ಅಂತಂದ್ರೆ, ಆನ್ಲೈನ್ ಅಲ್ಲಿ ನೀವು ಅರ್ನ್ ಮಾಡೋದು ಎಲ್ಲಾನು ಡಾಲರ್ಸ್ ಅಲ್ಲಿ ಬರುತ್ತೆ, ಯಾವುದು ರುಪೀಸ್ ಅಲ್ಲಿ ಬರೋದಿಲ್ಲ. ಸೊ ಡಾಲರ್ಸ್ ಅಲ್ಲಿ ಒಂದು ದಿನಕ್ಕೆ $1 ಅರ್ನ್ ಮಾಡಿದ್ರು ಕೂಡ 30 ಡೇಸ್ಗೆ $30 ಬರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಹೆಂಗಪ್ಪ ವರ್ಕ್ ಮಾಡೋದು ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ನಿಮ್ ಟೈಮೇ ಅದಕ್ಕೆ ಮೇನ್ ಮುಖ್ಯ ಕಾರಣ ಅಂತ ಹೇಳಬೇಕು. ಇವಾಗ ನಿಮ್ ಟೈಮ್ ನ ನೀವು ಯೂಸ್ ಮಾಡಿಕೊಂಡು ಅವ್ರಿಗೆ ಬೇರೆ ಯಾವ್ದಾದ್ರು ಒಂದು ಸರ್ವಿಸ್ ಬೇಕು ಅಂದ್ರೆ ಅದನ್ನ ನೀವು ಕೊಡಬೇಕು. ಆ ಒಂದು ಸರ್ವಿಸ್ಗೋಸ್ಕರ ನೀವು 1 ಅವರ್ಗೆ ಅದನ್ನ ಫ್ರೀಯಾಗಿ ಕೂಡ ಮಾಡಬಹುದು, $1 ಕೂಡ ಚಾರ್ಜ್ ಮಾಡಬಹುದು, $10 ಕೂಡ ಚಾರ್ಜ್ ಮಾಡಬಹುದು. ವರ್ಕ್ ಹೆಂಗಿದೆಯೋ, ಕೆಲಸ ಹೆಂಗಿದೆಯೋ ಅದಕ್ಕೆ ತಕ್ಕಂತೆ ದುಡ್ಡು ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಒಂದಿನಕ್ಕೆ 1 ಅವರ್ ನೀವು ಸ್ಪೇರ್ ಮಾಡಿದ್ರು ಕೂಡ 1 ಅವರ್ಗೆ ಮಿನಿಮಮ್ ಆದ್ರೆ $5-$10 ಕೊಡ್ತಿರ್ತಾರೆ ಫ್ರೀಲ್ಯಾನ್ಸಿಂಗ್ ಮಾಡ್ತಿರ್ಬೇಕಾದ್ರೆ. ಬಟ್ ಇವಾಗ ಫ್ರೀಲ್ಯಾನ್ಸಿಂಗ್ ಅನ್ನೋದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಅಲ್ಲ, ಏನು ಬೇಡ, ನೀವು ಆರಾಮ್ಸೆ ಫ್ರೀಯಾಗಿ ನೀವು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಯಾರು ನಿಮ್ಗೆ ಏನು ಬಂದು ಟ್ಯಾಕ್ಸ್ ಕಟ್ಟು, ಇದು ಕಟ್ಟು, ಅದು ಕಟ್ಟು ಅಂತ ಕೇಳ್ತಿರಲ್ಲ. ಬಟ್ ನೀವು ಅಲ್ಲಿ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗಿ ನೀವು ವರ್ಕ್ ಮಾಡ್ತಿರ್ತೀರಲ್ವಾ, ಆ ವೆಬ್ಸೈಟ್ ಒಳಗೆ ಅವರೇ ಟ್ಯಾಕ್ಸ್ ಅನ್ನೋದನ್ನ ಕಟ್ ಮಾಡ್ಕೋತಾರೆ, ಸರ್ವಿಸ್ ಚಾರ್ಜಸ್ ಅನ್ನೋದನ್ನ ಕಟ್ ಮಾಡ್ಕೋತಾರೆ, ಮಿಕ್ಕಿದ್ದೇ ನಿಮ್ಮ ಕೈಗೆ ಬರ್ತಿರೋದು. ಆ ಟ್ಯಾಕ್ಸ್ ಎಲ್ಲ ಅವ್ರು ನೋಡ್ಕೋತಾರೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಸೊ ಅದರಿಂದ ನಿಮ್ಮ ಕೈಯಲ್ಲಿ ಬರೋದು ಎಲ್ಲಾನು ಡಾಲರ್ಸ್ ಅಲ್ಲಿ ಬರ್ತಿರತ್ತೆ, ಅದನ್ನ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಜಾಸ್ತಿ ಆಗಿರುತ್ತೆ. ಸೊ ಒಂದಿನಕ್ಕೆ 1 ಅವರ್ ನೀವು ಸ್ಪೆಂಡ್ ಮಾಡಿದ್ರು ಕೂಡ, 1 ಅವರ್ಗೆ $1 ಅಂತ ಇಟ್ಕೊಂಡಿದ್ರು ಕೂಡ 10 ಡೇಸ್ಗೆ ಎಷ್ಟಾಗುತ್ತೆ, 1 × 10 = $10 ಆಗುತ್ತೆ. ಆಬ್ವಿಯಸ್ಲಿ ನೀವು ಅಲ್ಲಿ ₹750 ಅರ್ನ್ ಮಾಡ್ಕೊಂಡಿದ್ದೀರಾ. ಇವಾಗ ನಾನು ಆಲ್ರೆಡಿ ಹೇಳಿರೋ ತರ ಒಂದಿನಕ್ಕೆ 1 ಅವರ್ಗೆ ನೀವು $10 ಕೂಡ ನೀವು ಆಸ್ಕ್ ಮಾಡಬಹುದು. ಸೊ $10 ನೀವು 1 ಅವರ್ಗೆ ಅರ್ನ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಒಂದಿನಕ್ಕೆ 3-4 ಅವರ್ ವರ್ಕ್ ಮಾಡಿದ್ರೆ ಆಬ್ವಿಯಸ್ಲಿ ಅಲ್ಲಿ $40 ಒಂದೇ ದಿನಕ್ಕೆ ಬರುತ್ತೆ. $40 ಅಂತಂದ್ರೆ ಅದನ್ನೇ 10 ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ $400 ಆಗ್ಬಿಡುತ್ತೆ. ಜಸ್ಟ್ ಯೋಚನೆ ಮಾಡಿ ನೋಡಿ, ಅದೆಲ್ಲನೂ ಲ್ಯಾಕ್ಸ್ ಟುಗೆದರ್ ದಾಟಿಬಿಡುತ್ತೆ. ಸೊ ಇವಾಗ ನಿಮಗೆ ಆಚೆ ಕಡೆ ಇದ್ಕೊಂಡು ಏನಾದರೂ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಫ್ರೀಲ್ಯಾನ್ಸಿಂಗು ನಿಮಗೆ ತುಂಬನೇ ಕೈ ಕೊಡುತ್ತೆ ಅಂತಲೇ ಹೇಳಬೇಕು. ಆ ಥರ ಒಂದು ಫ್ರೀಲ್ಯಾನ್ಸಿಂಗ್ನ ನೀವು ಇವತ್ತಿಂದನೇ ಶುರು ಮಾಡಿ, ನಿಮಗೆ ಏನಾದರೂ ಒಂದು ಟ್ಯಾಲೆಂಟ್ ಬೇಕು, ವೆಬ್ಸೈಟ್ ಕ್ರಿಯೇಟಿಂಗ್ ನೀವು ಕಲಿಬೇಕು ಅಂತಂದರೆ, ಆ ವೆಬ್ ಕೋರ್ಸಸ್ ಕೂಡ ಯೂಟ್ಯೂಬಲ್ಲಿ ತುಂಬ ಕೋರ್ಸಸ್ ಇದ್ದಾವೆ, ಅದು ಕೂಡ ಫ್ರೀಯಾಗಿ ಹೇಳ್ಕೊಡ್ತಿರ್ತಾರೆ, ಅದನ್ನು ಹೋಗಿ ನೀವು ಕಲಿಬೋದು. ಇಲ್ಲಾಂದರೆ ಪೇಯ್ಡ್ ಕೋರ್ಸಸ್ಸೇ ಹೋಗಬೇಕು ಅಂತಂದರೆ ನೀವು ಪೇಯ್ಡ್ ಕೋರ್ಸಸ್ ಕೂಡ ಹೋಗ್ಬೋದು. ನೀವು ಆ ಥರ ಏನಾದರೂ ಕೋರ್ಸಸ್ ಕಲಿಬೇಕು ಅಂತಂದರೆ ಈ ಕಡೆ ಇರೋ ಎಲ್ಲ ವೆಬ್ಸೈಟ್ಗೂ ಹೋಗಿ ವಿಸಿಟ್ ಮಾಡಿ, ಇಲ್ಲ
ನೀವು ಫ್ರೀಲ್ಯಾನ್ಸಿಂಗ್ ಮಾಡಬೇಕು ಅಂತಂದ್ರೆ ಈ ಕಡೆ ಇರೋ ಎಲ್ಲ ವೆಬ್ಸೈಟ್ಗೂ ಹೋಗಿ ವಿಸಿಟ್ ಮಾಡಿ. ಆಬ್ವಿಯಸ್ಲಿ ಈ ಎರಡು ವೆಬ್ಸೈಟ್ಗಳಲ್ಲೂ ಇರೋದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳಬೇಕು. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ ಟ್ರಾನ್ಸ್ಕ್ರೈಬಿಂಗ್. ಟ್ರಾನ್ಸ್ಕ್ರೈಬಿಂಗ್ ಅಂದ್ರೆ ಏನು? ಆಬ್ವಿಯಸ್ಲಿ ಯಾರೋ ಒಬ್ರು ಮಾತಾಡ್ತಿದ್ದಾರೆ, ಇವಾಗ ನಾನು ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ, ನಾನು ಮಾತಾಡೋದನ್ನ ನಾನು ಹಂಗೆ ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಸೊ ಯಾರೋ ಒಬ್ರು ಮಾತಾಡ್ತಿರ್ತಾರೆ, ನಾವು ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಂಡು ಅವ್ರು ಏನು ಮಾತಾಡ್ತಿದ್ದಾರೋ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಆ ತರ ಟೈಪ್ ಮಾಡಿ ಅದನ್ನ ನಾವು ಅಪ್ಲೋಡ್ ಮಾಡಬೇಕು. ಇವಾಗ ಈ ಕೆಲಸ ಯಾರಿಗೋಸ್ಕರ ಬೇಕು? ಯಾವುದಾದ್ರೂ ಒಂದು ಫಿಲಿಮ್ನ ರಿಲೀಸ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಫಿಲಿಂ ರಿಲೀಸ್ ಮಾಡೋರ್ಗೆ ಆ ಫಿಲಿಂ ಅಲ್ಲಿ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಕ್ರಿಪ್ಟ್ ಮಾಡಬೇಕಾಗುತ್ತೆ. ಸೊ ಆ ತರ ಒಂದು ಟೈಪಿಂಗ್ ನಿಮಗೆ ಗೊತ್ತಿದ್ರೆ ಆಬ್ವಿಯಸ್ಲಿ ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನನಗೂ ಕೂಡ ನಾನು ಮಾಡ್ತಿರೋ ವಿಡಿಯೋದಕ್ಕೆ ಕೂಡ ಸಬ್ ಟೈಟಲ್ಸ್ ಏನಾದರೂ ನಾನು ಹಾಕಬೇಕು ಅಂತಂದ್ರೆ ನಾನು ಆ ತರ ಜನನ ಹೋಗಿ ಅಪ್ರೋಚ್ ಮಾಡಬೇಕು. ಆ ಜನ ಏನು ಮಾಡ್ತಾರೆ ಅಂತಂದ್ರೆ ನನಗೆ ನಾನು ಮಾತಾಡೋದು ಕನ್ನಡದ್ರಲ್ಲಿ ನಾನು ಮಾತಾಡೋದು ಎಲ್ಲನೂ ಇಂಗ್ಲಿಷ್ ಅಲ್ಲಿ ಮಾಡ್ಕೊಡ್ತಾರೆ. ಆಬ್ವಿಯಸ್ಲಿ ನನ್ನ ವಿಡಿಯೋ ಕೆಳಗೆ ಎಲ್ಲನೂ ಸಬ್ ಟೈಟಲ್ಸ್ ಹಂಗೇನೆ ಹಾಕೊಂಡು ಹೋಗ್ಬೋದು ಅಂತ ತಿಳ್ಕೊಳ್ಳಿ. ಸೊ ಇವಾಗ ನೀವು ಮಾತ್ರ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಅವರು ಬೇರೆ ಏನಾದರೂ ನೋಡಿದ್ರು ಕೂಡ ಆ ಸಬ್ ಟೈಟಲ್ಸ್ ಅನ್ನು ನೋಡಿ ಅವರು ಅರ್ಥ ಮಾಡ್ಕೋಬಹುದು. ಸೊ ಇದರಿಂದಾನೇ ಆ ಸಬ್ ಟೈಟಲ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಒಂದು ವಿಡಿಯೋದ್ರಲ್ಲಿ. ಹಂಗಂದ್ರೆ ಆ ಸಬ್ ಟೈಟಲ್ಸ್ ಬರೋದಕ್ಕೆ ನಾನು ಯಾರನ್ನ ಹೋಗಿ ಕೇಳಬೇಕು? ಯಾರೋ ಒಬ್ರು ಟ್ರಾನ್ಸ್ಕ್ರೈಬ್ ಮಾಡ್ತಿರ್ತಾರಲ್ವಾ, ಯಾರೋ ಒಬ್ರು ಟ್ರಾನ್ಸ್ಕ್ರಿಪ್ಟ್ಸ್ ಎಲ್ಲ ಬರೀತಿರ್ತಾರಲ್ವಾ, ಅವ್ರಿಗೆ ನಾನು ಹೋಗಿ ಕೇಳಬೇಕಾಗುತ್ತೆ. ನನ್ನ ಕೈಯಲ್ಲಿ ನಾನು ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ವಿಡಿಯೋನ ಮಾಡಿದ್ದೀನಿ, ಶೂಟ್ ಮಾಡಿದ್ದೀನಿ, ಎಡಿಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ಇದನ್ನ ನಾನು ಮಾಡೋದೇನು ದೊಡ್ಡ ವಿಷಯನ ಅಂತ ನೀವು ಕೇಳ್ಬೋದು. ಆದರೆ ಸ್ವಲ್ಪ ಜನಕ್ಕೆ ಟೈಪಿಂಗ್ ಅನ್ನೋದು ಬರೋದಿಲ್ಲ, ಏನು ಮಾಡೋದಕ್ಕಾಗಲ್ಲ, ಅವರು ಟೈಪಿಂಗ್ ಅನ್ನೋದನ್ನ ಕಲ್ತಿರಲ್ಲ. ಸೊ ಆವಾಗ ಆ ತರ ಒಂದು ಎಫರ್ಟ್ನ ಬೇರೊಬ್ಬರಿಂದಾನೇ ಕಳಿಬೇಕಾಗುತ್ತೆ, ಬೇರೊಬ್ಬರಿಂದಾನೇ ನಾವು ಆ ಸರ್ವಿಸ್ನ ತಗೋಬೇಕಾಗುತ್ತೆ. ಸೊ ಆವಾಗ ಅವ್ರಿಗೂ ಕೂಡ ಪ್ರಾಫಿಟ್ ಬರುತ್ತೆ. ಸೊ ಈ ತರ ನೀವು ಕೆಲಸ ಮಾಡಬೇಕು ಅಂದ್ರೆ ಇಲ್ಲಿರೋ ಒಂದು ವೆಬ್ಸೈಟ್ಸ್ನ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಆಬ್ವಿಯಸ್ಲಿ ಆ ವೆಬ್ಸೈಟ್ ಅಲ್ಲಿ ಎಲ್ಲಾನು ಹೋಗಿ ಟ್ರಾನ್ಸ್ಕ್ರಿಪ್ಟ್ ಹೆಂಗೆ ಮಾಡೋದು, ಇಲ್ಲಾಂತಂದ್ರೆ ನಾವು ಹೆಂಗಾದ್ರೂ ಅರ್ನ್ ಮಾಡೋದು, ಈ ತರ ಏನಾದ್ರೂ ಟೈಪಿಂಗ್ ಕಲಿಬೇಕು ಅಂದ್ರೂ ಕೂಡ ನೀವು ಕಲ್ಕೊಂಡು ಆಮೇಲೆ ಹೋಗಿ ನೀವು ಟ್ರಾನ್ಸ್ಕ್ರಿಪ್ಟ್ ಮಾಡಬಹುದು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಅರ್ನ್ ಮಾಡೋದಕ್ಕೆ ಸಾಧ್ಯಗಳಿದಾವೆ. ಮತ್ತೊಂದು ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಆನ್ಲೈನ್ ಕ್ಲಾಸಸ್ ನೀವು ತೆಗಿಬಹುದು. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೀನಿ, ಸರಿ, ನಾನು ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಅದೇ ತರ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಬಹುದು. ಆ ಚಾನಲ್ ಅಲ್ಲಿ ಆನ್ಲೈನ್ ಕೋರ್ಸಸ್ ಏನಾದ್ರೂ ನೀವು ಮಾಡಬಹುದು. ಆನ್ಲೈನ್ ಕೋರ್ಸಸ್ ಅಂತಂದ್ರೆ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಗೊತ್ತಿದೆ ಅಂತ ಅನ್ಕೊಳ್ಳಿ, ಇವಾಗ ಸೆಕೆಂಡ್ ಪಿ ಯು ಸಿ ಇದರಲ್ಲಿ ಫಿಸಿಕ್ಸ್ ಅಂತಿದೆ, ಆ ಫಿಸಿಕ್ಸ್ ಸಬ್ಜೆಕ್ಟ್ ನಿಮ್ಗೆ ಫುಲ್ ಎಲ್ಲ ಗೊತ್ತಿದೆ, ಒಂದೊಂದು ಟಾಪಿಕ್ ನು ದಿನ ಅದನ್ನ ರಿವೈಸ್ ಮಾಡಿ, ದಿನ ಅದನ್ನ ರಿವೈಸ್ ಮಾಡಿ ಈಸಿಯಾಗಿ ನೀವು ಅದನ್ನ ಅಪ್ಲೋಡ್ ಮಾಡ್ತೀರಾ. ಅದನ್ನ ನೋಡೋ ಸೆಕೆಂಡ್ ಪಿ ಯು ಸಿ ಹುಡುಗರು ಏನ್ ಮಾಡ್ತಾರೆ, ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ ಅಂತಂದ್ರೆ ನಾವು ಈ ಚಾನಲ್ಗೆ ಹೋಗಿ ನೋಡೋಣ ಅಂತ ಅನ್ಕೊಂಡು ನಿಮ್ ಚಾನಲ್ಗೆ ಬರ್ತಾರೆ. ಬಟ್ ನೀವು ಮಾಡೋದನ್ನ ಇಂಗ್ಲಿಷ್ ಅಲ್ಲಿ ಮಾಡೋದಕ್ಕೆ ಶುರು ಮಾಡಿ, ಬೇರೆ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಒಂದೇ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಏನಕ್ಕೆ ಅಂದ್ರೆ ತುಂಬಾ ಜನ ಇಂಗ್ಲಿಷ್ ಅಲ್ಲೇ ಹೇಳ್ಕೊಡ್ತಿರ್ತಾರೆ, ಕ್ಲಾಸಸ್ ಅಲ್ಲಿ ಕೂಡ ಇಂಗ್ಲಿಷ್ ಅಲ್ಲೇ ಹೇಳ್ಕೊಡ್ತಾರೆ. ಸೊ ಅದರಿಂದ ಎಲ್ಲರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಬಟ್ ಕನ್ನಡದಲ್ಲಿ, ಹಿಂದಿಯಲ್ಲಿ ಇಲ್ಲ ತಮಿಳಲ್ಲಿ ತೆಲುಗು ಅಲ್ಲಿ ಎಲ್ಲ ಸೆಪರೇಟ್ ಸೆಪರೇಟ್ ಆಗಿ ಮಾಡ್ಬೇಕಂದ್ರೆ ಸ್ವಲ್ಪ ಜನ ಮಾತ್ರ ಆಡಿಯನ್ಸ್ ಬರ್ತಾರೆ, ಎಲ್ಲರೂ ಬರಲ್ಲ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ನೀವು ಇಂಗ್ಲಿಷ್ ಅಲ್ಲಿ ಮಾಡೋದೇ ಒಂದು ಮ್ಯಾಂಡೇಟರಿ ಆಗಿರುತ್ತೆ. ಬಟ್ ಈ ತರ ಮಾತ್ರ ಇಲ್ಲ, ನಾನು ಸೆಪರೇಟ್ ಆಗಿ ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೇಕಂದ್ರೆ ನೀವು ಹೋಗಿ ಆಚೆ ಕಡೆ ಟ್ಯೂಷನ್ಸ್ ತೆಗಿಬಹುದು. ಟ್ಯೂಷನ್ಸ್ ಇಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನನಗೆ ಯಾರು ನನಗೆ ಎಂಪ್ಲಾಯ್ ಮಾಡ್ತಿಲ್ಲ ಅಂತ ಅನ್ಕೊಂಡ್ರೆ ನೀವು ಟ್ಯೂಷನ್ಸ್ ಕೂಡ ಬೇಡ, ಯುಡೆಮಿ ಇದರಲ್ಲಿ ನೀವು ಪೇಯ್ಡ್ ಕೋರ್ಸಸ್ ನೀವು ಮಾಡಬಹುದು. ಹಂಗಂದ್ರೆ ನೀವು ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಬೇಕು, ಆಬ್ವಿಯಸ್ಲಿ ಅವರು ನಿಮಗೆ, ನೀವು ಕಳಿಸಿರೋ ವಿಡಿಯೋಗೆ ನೀವು ಕಳಿಸಿರೋ ಕೋರ್ಸಸ್ಗೆ ಅವರು ಪೇ ಮಾಡ್ತಿರ್ತಾರೆ. ಇದು ಕೂಡ ಒಂದು ರೆವಿನ್ಯೂ ಜನರೇಟಿಂಗ್ ಪಾಯಿಂಟ್. ಇವಾಗ ನಿಮ್ಗೆ ಏನಾದ್ರೂ ಗಿಟಾರ್ ಗೊತ್ತಾ, ಆಬ್ವಿಯಸ್ಲಿ ಗಿಟಾರ್ ನಿಮ್ಗೆ ಬಾರಿಸೋದು ಗೊತ್ತಿದ್ರೆ ಆಬ್ವಿಯಸ್ಲಿ ನೀವು ಬೇರೆ ಒಬ್ಬರಿಗೆ ಯಾರಿಗಾದ್ರೂ ಅದನ್ನ ಹೇಳ್ಕೊಡ್ಬೋದು. ನನಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನೀವು ನನಗೆ ಹೇಳ್ಕೊಡ್ಬೋದು. ಬಟ್ ಹೇಳ್ಕೊಡೋದಕ್ಕೆ ಮಿನಿಮಮ್ ಚಾರ್ಜಸ್ ಒಂದು 100 ರುಪೀಸ್ per month, 200 ರುಪೀಸ್ per month ಅಂತ ಚಾರ್ಜ್ ಮಾಡಿದ್ರೆ 1000 ಜನ ಬರ್ತಾರೆ. ಆಬ್ವಿಯಸ್ಲಿ ಏನಕ್ಕಂದ್ರೆ ಅಲ್ಲಿ ರೇಟ್ ಕಡಿಮೆ ಇದೆ, ಕ್ವಾಲಿಟಿ ಜಾಸ್ತಿ ಇದೆ. ಸೊ ನಿಮಗೆ ಅಷ್ಟೊಂದೆಲ್ಲ ಸ್ಟ್ರಾಂಗ್ ಆಗಿ ಗೊತ್ತಿದೆ ಅಂತಂದ್ರೆ ನೀವು ಅಷ್ಟೊಂದೆಲ್ಲ ಕಡಿಮೆ ಚಾರ್ಜ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕಂದ್ರೆ ನೀವು ಕಡಿಮೆ ಚಾರ್ಜ್ ಮಾಡಿದಷ್ಟು ಕಸ್ಟಮರ್ಸ್ ಎಲ್ಲಾನು ಜಾಸ್ತಿ ಬರ್ತಿರ್ತಾರೆ, ಅದರಿಂದ ನಿಮ್ಗೆ ಯಾವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಗಿಟಾರ್ ಮಾತ್ರ ಇಲ್ಲ, ನಿಮ್ಗೆ ಯೋಗ ಗೊತ್ತಿದೆ ಅಂದ್ರೆ ಯೋಗ ಹೇಳ್ಕೊಡ್ಬೋದು, ಸೆಪರೇಟ್ ಆಗಿ ಕ್ಲಾಸಸ್ ಇಟ್ಕೊಂಡು ಟ್ಯೂಷನ್ಸ್ ನೆಲ್ಲ ತೆಗಿಬಹುದು. ಎಷ್ಟೆಷ್ಟೋ ಇದಾವೆ, ಹೇಳ್ಕೊಂಡೇ ಹೋಗ್ಬೋದು. ಈ ತರ ಎಲ್ಲ ಸೆಪರೇಟ್ ಸೆಪರೇಟ್ ಆಗಿ ಬಿಟ್ಬಿಟ್ಟು ನಾನು ಯಾವುದೋ ಒಂದು ಕಂಪನಿ ಕೆಳಗೆ ಹೋಗಿ ಎಂಪ್ಲಾಯ್ ಆಗೇ ವರ್ಕ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀರಲ್ಲ, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಅರ್ನ್ ಮಾಡೋದಕ್ಕಾಗಲ್ಲ ಅಂತ ನೀವೇ ನಿಮ್ಮನ್ನ ಡಿಪ್ರೆಷನ್ ಒಳಗೆ ಪುಷ್ ಮಾಡ್ಕೊಂಡಿದ್ದೀರಲ್ವಾ, ಇದೆಯಲ್ಲ ನಾವು ನಮಗೆ ಮಾಡ್ಕೊಂಡಿರೋ ಪ್ರಾಬ್ಲಮ್. ಸೊ ಈ ತರ ಪ್ರಾಬ್ಲಮ್ ಇಂದ ಆಚೆ ಕಡೆ ಬರಬೇಕು ಅಂದ್ರೆ ಇನ್ನೊಂದು ಪಾಯಿಂಟ್ ಕೂಡ ಇದೆ. ಪ್ರಾಬಬ್ಲಿ ಇದು ಕೂಡ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಒಬ್ರಿಗೆ ವರ್ಚುವಲ್ ಅಸಿಸ್ಟೆಂಟ್ ಆಗಿರೋದು. ವರ್ಚುವಲ್ ಅಸಿಸ್ಟೆಂಟ್ ಅಂದ್ರೆ ಏನು? ಆಬ್ವಿಯಸ್ಲಿ ಈ ಅಲೆಕ್ಸಾ ಅಂತ ಒಂದಿದೆ, ಇಲ್ಲ ಅಂದ್ರೆ ಆಪಲ್ ಅಲ್ಲಿ ಸಿರಿ ಅಂತ ಒಂದಿದೆ, ಇಲ್ಲ ಹೇ ಗೂಗಲ್ ಅಂತ ನಾವು ಹೇಳ್ತೀವಿ, ಇದೆಲ್ಲಾನು ವರ್ಚುವಲ್ ಅಸಿಸ್ಟೆಂಟ್ ಅಲ್ವಾ? ಇನ್ನ ಏನು ಸೆಪರೇಟ್ ಆಗಿ ನಾನೇನು ವರ್ಚುವಲ್ ಅಸಿಸ್ಟೆಂಟ್ ಮಾಡಬೇಕು ಅಂತ ನಿಮಗೆ ಕ್ವೆಶನ್ ಬರುತ್ತೆ. ಆ ವರ್ಚುವಲ್ ಅಸಿಸ್ಟೆಂಟ್ ಬೇರೆ ಏನೂ ಇಲ್ಲ, ಆಬ್ವಿಯಸ್ಲಿ ನೀವು ಬೇರೆ ಯಾರಾದರೂ ಒಬ್ರಿಗೆ ಅಪ್ರೋಚ್ ಮಾಡಬೇಕು, ಅವ್ರು ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ, ಪ್ರೆಷರ್ ಅಲ್ಲಿ ಇರ್ತಾರೆ, ಏನಾದರೂ ಒಂದು ಇರ್ತಾರೆ, ಅವ್ರಿಗೆ ಫ್ರೆಂಡ್ ಆಗಿರಬೇಕು. ಸೊ ಆ ತರ ಒಂದು ಫ್ರೆಂಡ್ ಆಗಿರೋದಕ್ಕೆ
ಇಲ್ಲ ಅಂತಂದ್ರು ಕೂಡ ಫಾರಿನ್ ಅಲ್ಲಿ ತುಂಬಾ ಜನ ಜಾಸ್ತಿ ಜನ ಇದ್ದಾರೆ ಸೊ ಅವರಿಗೆ ತುಂಬಾ ಜನ ತುಂಬಾನೇ ಪೇ ಮಾಡ್ತಿರ್ತಾರೆ ಇವಾಗ ಅವ್ರಿಗೆ ಏನೋ ಒಂದು ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಸಾಲ್ವ್ ಆಗಬೇಕು ಅಂತಂದ್ರೆ ಆ ತರ ಒಂದು ವರ್ಚುವಲ್ ಅಸಿಸ್ಟೆಂಟ್ ಹತ್ರ ಹೋಗ್ತಾರೆ ಏನಕ್ಕಂದ್ರೆ ನಮಗೆ ಐಡಿಯಾ ಬೇರೆ ಒಂದಿರುತ್ತೆ ಬಟ್ ಅವರು ಬ್ರೈನ್ ಬೇರೆ ತರ ವರ್ಕ್ ಆಗ್ತಿರುತ್ತೆ ಸೊ ನಾವು ಈ ಐಡಿಯಾಸ್ ಅನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಸೊಲ್ಯೂಷನ್ ಅನ್ನು ಕೊಟ್ಟಿರ್ತಾರೆ ಆ ಸೊಲ್ಯೂಷನ್ ಕೊಡೋರಿಗೆ ಮಾತ್ರ ನೀವು ಅಮೌಂಟ್ ಕೊಟ್ಟಿದ್ರೆ ಸಾಕು ಏನು ಪ್ರಾಬ್ಲಮ್ ಇಲ್ಲ ಸೊ ಅದರಿಂದ ನೀವು ಆ ತರ ಒಂದು ಎಫಿಷಿಯಂಟ್ ಆಗಿರೋ ಒಂದು ವರ್ಚುವಲ್ ಅಸಿಸ್ಟೆಂಟ್ ಆಗಿದ್ರೆ ಆಬ್ವಿಯಸ್ಲಿ ನಿಮಗೆ ಅಮೌಂಟ್ ಜಾಸ್ತಿನೇ ಬರುತ್ತೆ ಸೊ ಅದರಿಂದ ನಿಮ್ಮ ತಲೆನ ಯೂಸ್ ಮಾಡಿದ್ರೆ ಸಾಕು ನಿಮಗೆ ರೆವಿನ್ಯೂ ಜನರೇಟ್ ಆಗ್ತಾನೆ ಇರುತ್ತೆ ಈ ತರ ಎಲ್ಲ ಮೆಥಡ್ಸ್ ಜಾಸ್ತಿ ಇದೆ ಆಬ್ವಿಯಸ್ಲಿ ನಾನು ಮುಂಚೆ ಹೇಳಿರೋ ತರ ನಿಮ್ಮನ್ನ ನೀವು ಡಿಪ್ರೆಷನ್ ಅಲ್ಲಿ ತಳ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಲಾಕ್ಡೌನ್ ಅಂತೂ ನಮ್ಮನ್ನ ಮನೆಯೊಳಗೆ ತಳ್ಳಿಬಿಟ್ಟಿದೆ ಆದ್ರೆ ನಾವು ಮನೆಯೊಳಗೆ ಇದ್ರೂ ಕೂಡ ನಾವು ಸಸ್ಟೈನ್ ಆಗ್ತೀವಿ ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ ಅಂತ ನಾವು ಆ ಕೊರೋನಾಗೆ ಹೇಳಬೇಕು ಸೊ ಆ ತರ ಹೇಳಬೇಕು ಅಂತಂದ್ರೆ ನಾವು ಈ ತರ ಎಲ್ಲ ಮಾಡಿದ್ರೆ ಮಾತ್ರ ಉಂಟು ಸೊ ನೀವು ಈ ತರ ಏನಾದ್ರೂ ಒಂದು ಪ್ರೊಸೀಜರ್ ಅನ್ನ ಕೈಯಲ್ಲಿ ತಗೊಳ್ಳಿ ಆಬ್ವಿಯಸ್ಲಿ ನಿಮ್ಮ ಲೈಫ್ ಅಲ್ಲಿ ನೀವು ದುಡ್ಡಿಗೆ ಯೋಚನೆ ಮಾಡದೇ ಇರೋ ತರ ಒಂದು ಸಿಚುವೇಶನ್ ಬರುತ್ತೆ ಆ ತರ ಒಂದು ಸಿಚುವೇಶನ್ ಬಂತು ಅಂತಂದ್ರೆ ಆವತ್ತಿನ ದಿನ ನಾನು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಗಳಲ್ಲಿ ನೋಡೋಣ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬೈ ಬೈ